ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಶ್ಯಾಮ್ಲಾ, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, ಗೌರ್ಮೆಂಟ್ ಫ್ರಸ್ಟ್ರೇಟ್ ಕಾಲೇಜ್, ವಿಜಯನಗರ್. ಇವತ್ತು ಕರ್ನಾಟಕ ಆರ್ಥಿಕತೆ 5ನೇ ಅಧ್ಯಾಯದಲ್ಲಿ ಇರುವಂತಹ ಮತ್ತೊಂದು ಪ್ರಮುಖವಾದ ಪರಿಕಲ್ಪನೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆಫ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್, ಕರ್ನಾಟಕದಲ್ಲಿ ಸಾರ್ವಜನಿಕ ವೆಚ್ಚ. ನಾವು ಸಾರ್ವಜನಿಕ ಅರ್ಥಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಸಾರ್ವಜನಿಕ ಅರ್ಥಶಾಸ್ತ್ರ ಅಂದಾಗ ಸರ್ಕಾರದ ಆದಾಯ, ಸರ್ಕಾರದ ವೆಚ್ಚ ಮತ್ತು ಸರ್ಕಾರದ ಸಾಲ, ಇದರ ಬಗ್ಗೆ ಅಧ್ಯಯನ ಮಾಡ್ತಿರ್ತೀವಿ. ಇದರಲ್ಲಿ ಇಲ್ಲಿ ಸಾರ್ವಜನಿಕ ವೆಚ್ಚಕ್ಕೆ ಬಂದಾಗ, ಸಿ ಬಿಫೋರ್ 20th century ಆರ್ ಬಿಫೋರ್ 19th century, ಮೋಸ್ಟ್ ಆಫ್ ದ ಗವರ್ಮೆಂಟ್ಸ್ ವರ್ ರೆಕಗ್ನೈಸ್ಡ್ ಆಸ್ ಎ ಪೊಲೀಸ್ ಸ್ಟೇಟ್ಸ್. ಪೊಲೀಸ್ ಸ್ಟೇಟ್ಸ್ ಅಂತಂದರೆ ಇದರ ಕೆಲಸ ಬರೀ ಒಂದು ದೇಶದ ರಕ್ಷಣೆಯನ್ನು ಕೊಡೋದು, ದೇಶದ ಜನರಿಗೆ ರಕ್ಷಣೆಯನ್ನು ಕೊಡೋದು ಮಾತ್ರ ಆಗಿತ್ತು. ಜನರ ಕ್ಷೇಮಾಭಿವೃದ್ಧಿಗೆ ಕೆಲಸ ಮಾಡೋದಾಗಲಿ ಅಥವಾ ಆರ್ಥಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ಳೋದಾಗಲಿ ಸರ್ಕಾರದ ಕೆಲಸ ಆಗಿರಲಿಲ್ಲ. ಸೊ ತಾಟಸ್ಥ್ಯ ನೀತಿ ಅಸ್ತಿತ್ವದಲ್ಲಿತ್ತು. ಅಂದರೆ ದೆರ್ ವಾಸ್ ಅನ್ ಎಕ್ಸಿಸ್ಟೆನ್ಸ್ ಆಫ್ ಲೈಸಫೆ ಪಾಲಿಸಿ, ಆ್ಯಂಡ್ ಅಕಾರ್ಡಿಂಗ್ ಟು ಲೈಸಫೆ ಪಾಲಿಸಿ, ಗಿವಿಂಗ್ ಓನ್ಲಿ ದಿ ಸೆಕ್ಯೂರಿಟಿ ಟು ದಿ ಪೀಪಲ್ ಆರ್ ಸೇಫ್ ಗಾರ್ಡಿಂಗ್ ದಿ ಪೀಪಲ್ಸ್ ಸೇಫ್ಟಿ ವಾಸ್ ದಿ ಮೇನ್ ಇಂಟೆನ್ಷನ್ ಆಫ್ ದಿ ಗವರ್ಮೆಂಟ್, ಆ್ಯಂಡ್ ದಿ ಗವರ್ಮೆಂಟ್ಸ್ ಡ್ಯೂಟೀಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ವರ್ ರೆಸ್ಟ್ರಿಕ್ಟೆಡ್ ಓನ್ಲಿ ಫಾರ್ ದ್ಯಾಟ್. ಬಟ್ ಆಸ್ ಡೇಸ್ ಪಾಸ್ಡ್ ಆನ್, ಆಸ್ ದ ಎಕನಾಮಿಕ್ ಆಕ್ಟಿವಿಟೀಸ್ ಇನ್ಕ್ರೀಸ್ಡ್, ದೇರ್ ಇಸ್ ಅ ನೀಡ್ ಫಾರ್ ಒನ್ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ಟು ಕಮ್ ಫಾರ್ವರ್ಡ್ ಆ್ಯಂಡ್ ಲುಕ್ ಆಫ್ಟರ್ ದಿ ಎಕನಾಮಿಕ್ ಆಕ್ಟಿವಿಟೀಸ್ ಆಫ್ ದಿ ಕಂಟ್ರಿ, ಬಿಕಾಸ್ ದಿ ಎಕನಾಮಿಕ್ ಆಕ್ಟಿವಿಟೀಸ್ ವಾಸ್ ಗೆಟಿಂಗ್ ಮೋರ್ ಡೈನಮಿಕ್ ಇನ್ ನೇಚರ್. ಸಿಕ್ಕಾಪಟ್ಟೆ ಚಲನಾತ್ಮಕವಾಗಿ ಅದ್ಭುತವಾಗಿ ಆರ್ಥಿಕ ಚಟುವಟಿಕೆಗಳು ಮುಂದುವರಿಯೋದಕ್ಕೆ ಶುರುವಾಯಿತು. ಯಾವುದಾದ್ರೂ ಒಂದು ಸರಿಯಾದ ಸಂಸ್ಥೆ ಈ ಆರ್ಥಿಕ ಚಟುವಟಿಕೆಗಳ ಮೇಲೆ ನಿಗಾ ಇಡಬೇಕಾಗಿ ಬಂತು. ಹಾಗಾಗಿ ಸರ್ಕಾರ ಈ ಜವಾಬ್ದಾರಿಯನ್ನು ತಗೊಳ್ಳುತ್ತೆ. ಆ್ಯಂಡ್ ಲೇಟರ್ ಆನ್ ದಿ ಆಕ್ಟಿವಿಟಿ ಆಫ್ ದಿ ಗವರ್ಮೆಂಟ್ ಆರ್ ದಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗವರ್ಮೆಂಟ್ ವಾಸ್ ಎಕ್ಸ್ಟೆಂಡೆಡ್ ಟು ಮೇಂಟೈನ್ ದಿ ವೆಲ್ಫೇರ್ ಆಫ್ ದಿ ಪೀಪಲ್. ಅಂದರೆ ಸರ್ಕಾರದ ಕೆಲಸ ಬರೀ ರಕ್ಷಣೆ ಕೊಡೋದು ಮಾತ್ರ ಅಲ್ಲ, ಜನರ ಕ್ಷೇಮಾಭಿವೃದ್ಧಿಯನ್ನು ನೋಡ್ಕೊಳ್ಳೋದು ಕೂಡ ಸರ್ಕಾರದ ಕೆಲಸನೇ ಅನ್ನೋ ನಿಟ್ಟಿನಲ್ಲಿ ಹೊಸ ಯುಗ ಪ್ರಾರಂಭ ಆಗುತ್ತೆ. ಸೊ ಹಾಗಾಗಿ ಸರ್ಕಾರದ ಜವಾಬ್ದಾರಿಗಳು ಕೂಡ ಜಾಸ್ತಿ ಆಯಿತು, ಸರ್ಕಾರದ ಕಾರ್ಯಗಳು ಕೂಡ ಜಾಸ್ತಿ ಆಯಿತು. ಹೀಗೆ ಜಾಸ್ತಿ ಆದಾಗ ಸರ್ಕಾರದ ವೆಚ್ಚ ಕೂಡ ಆಬ್ವಿಯಸ್ ಆಗಿ ಹೆಚ್ಚಾಗ್ತಾನೆ ಹೊರತು. ಸೊ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ವಿ ವಿಲ್ ಜಸ್ಟ್ ಸಿ ವಾಟ್ ಇಸ್ ದ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆಫ್ ಕರ್ನಾಟಕ ಸ್ಟೇಟ್, ಹೌ ದ ಎಕ್ಸ್ಪೆಂಡಿಚರ್ ಇಸ್ ಗೋಯಿಂಗ್ ಆನ್ ಇನ್ಕ್ರೀಸಿಂಗ್. ವಿಲ್ ಜಸ್ಟ್ ಹ್ಯಾವ್ ಅ ಲುಕ್ ಅಬೌಟ್ ಆಲ್ ದ್ಯಾಟ್. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಹ್ಯಾಸ್ ಗಿವನ್ ಮೋರ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಲೆಸ್ ರಿಸೋರ್ಸಸ್ ಟು ದ ಸ್ಟೇಟ್ಸ್ ಆಫ್ ಇಂಡಿಯಾ. ಅಂದರೆ ಸಂವಿಧಾನ ಕೊಟ್ಟಿರೋದ್ರ ಪ್ರಕಾರ ಜವಾಬ್ದಾರಿ ಹೆಚ್ಚು ರಾಜ್ಯ ಸರ್ಕಾರಗಳಿಗೆ, ಆದರೆ ಸಂಪನ್ಮೂಲಗಳು ಸ್ವಲ್ಪ ಕಡಿಮೆ ಅಂತ. ಅಥವಾ ಇದ್ರೂ ಸಂಪನ್ಮೂಲ ಫಸ್ಟ್ ಅದು ಸ್ಟೇಟ್ ಗೌರ್ಮೆಂಟಿಗೆ ಕೊಡಬೇಕು, ಆಮೇಲೆ ಅಲ್ಲಿಂದ ಅದು ಹಂಚಿಕೆ ಆಗಬೇಕು. ಹೆನ್ಸ್ ಲೈಕ್ ಇನ್ ಕೇಸ್ ಆಫ್ ಸೆಂಟ್ರಲ್ ಗೌರ್ಮೆಂಟ್, ಪಬ್ಲಿಕ್ ಎಕ್ಸ್ಪೆಂಡಿಚರ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಪಬ್ಲಿಕ್ ಫೈನಾನ್ಸ್ ಆಫ್ ಸ್ಟೇಟ್ ಗೌರ್ಮೆಂಟ್. ಹೇಗೆ ಕೇಂದ್ರ ಸರ್ಕಾರದ ಹಣಕಾಸು, ಸಾರ್ವಜನಿಕ ಹಣಕಾಸಿನಲ್ಲಿ ಸಾರ್ವಜನಿಕ ವೆಚ್ಚಕ್ಕೆ ಮಹತ್ವದ ಪಾತ್ರ ಇರುತ್ತೋ ಅದೇ ರೀತಿ ರಾಜ್ಯ ಸರ್ಕಾರಗಳಿಗೂ ಕೂಡ ಅದೇ ರೀತಿ ಪಾತ್ರ ಹೆಚ್ಚಾಗಿರುತ್ತೆ. ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇಸ್ ಅ ಬ್ರಾಂಚ್ ಆಫ್ ಪಬ್ಲಿಕ್ ಫೈನಾನ್ಸ್ ವಿಚ್ ಸ್ಟಡೀಸ್ ಅಬೌಟ್ ಸ್ಪೆಂಡಿಂಗ್ ಆಕ್ಟಿವಿಟೀಸ್ ಆಫ್ ದಿ ಗವರ್ಮೆಂಟ್. ಸೊ ಸಾರ್ವಜನಿಕ ವೆಚ್ಚ ಸಾರ್ವಜನಿಕ ಹಣಕಾಸಿನ ಒಂದು ಶಾಖೆಯಾಗಿದ್ದು ಅದು ಸರ್ಕಾರದ ವೆಚ್ಚದ ಚಟುವಟಿಕೆಗಳ ಬಗ್ಗೆ ಅಧ್ಯಯನ ಮಾಡುತ್ತೆ. ಅಂದರೆ ಸರ್ಕಾರ ಹೇಗೆ ವೆಚ್ಚವನ್ನು ತಗೊಳುತ್ತೆ, ಯಾವ್ಯಾವ ಥರದ ವೆಚ್ಚವನ್ನು ಮಾಡುತ್ತೆ, ಅದರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗಬೇಕು. ಇಲ್ಲಿ ನೀವು ಕೇಂದ್ರ ಸರ್ಕಾರದಂತೆ ರಾಜ್ಯ ಸರ್ಕಾರಗಳು ಕೂಡ ಅಭಿವೃದ್ಧಿ ಸಾಧನೆಗೆ ಹಾಗೂ ಜನರ ಸೌಲಭ್ಯಗಳಿಗೆ ಸೌಲಭ್ಯ ಒದಗಿಸೋದಕ್ಕೆ ಸಾರ್ವಜನಿಕ ವೆಚ್ಚವನ್ನು ತಗೊಳ್ಳೇಬೇಕು. ಜೊತೆಗೆ ಇದರ ಜೊತೆ ವ್ಯವಸಾಯ, ಕೈಗಾರಿಕೆ, ಸಾರಿಗೆ, ಸಂಪರ್ಕ ಮೊದಲಾದ ವಿಭಿನ್ನ ವಲಯಗಳ ಮೇಲೆ ಅದು ವೆಚ್ಚವನ್ನು ಮಾಡ್ತಾನೆ ಹೋಗುತ್ತೆ. ಇದರಿಂದ ಆರ್ಥಿಕ ಪ್ರಗತಿ ಕೂಡ ಸಾಧನೆ ಆಗುತ್ತೆ. ಮತ್ತೆ ಸರ್ಕಾರ ಶಿಕ್ಷಣ, ಆರೋಗ್ಯ ಮುಂತಾದ ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಮತ್ತೆ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡೋದಕ್ಕೂ ಕೂಡ ವೆಚ್ಚವನ್ನು ಮಾಡಬೇಕಾಗಿ ಬರುತ್ತೆ. ಅಲ್ಲದೆ ಆಡಳಿತ ನಿರ್ವಹಣೆಗೆ, ಅಲ್ಲಿ ಆಫೀಸ್ ಮೇಂಟೆನೆನ್ಸು, ಅಧಿಕಾರಿಗಳಿಗೆ ಕೊಡುವಂತಹ ಕಾರ್ಗಳಾಗಿರ್ಬೋದು, ಅವರಿಗೆ ಕೊಡುವಂತಹ ಎಲೆಕ್ಟ್ರಿಸಿಟಿ, ಸರ್ಕಾರಿ ಶಾಲೆಗಳಲ್ಲಿ, ಕಾಲೇಜ್ಗಳಲ್ಲಿ ಎಲೆಕ್ಟ್ರಿಕ್ ಬಿಲ್ ಕಟ್ಟೋದು, ವಾಟರ್ ಸಪ್ಲೈ ಮಾಡೋದು, ಮಕ್ಕಳಿಗೆ ಫ್ರೀ ಯೂನಿಫಾರ್ಮ್ಸನ್ನು ಕೊಡೋದು, ಬಿಸಿ ಊಟ ಕೊಡೋದು, ಎಲ್ಲವೂ ಬರುತ್ತೆ ಇದರಲ್ಲಿ. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದ್ರಿಂದ ಹಿಡಿದು ಪ್ರತಿಯೊಂದು ಕೂಡ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ, ಆಡಳಿತ ನಿರ್ವಹಣೆಗೆ, ನ್ಯಾಯಾಡಳಿತಕ್ಕೆ, ಎಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರ
ವೆಚ್ಚವನ್ನು ಕೈಗೊಳ್ಳಲೇಬೇಕು. ಆ ಪ್ರಕಾರ ಆಧುನಿಕ ಸುಖಿ ರಾಜ್ಯದಲ್ಲಿ ಪ್ರತಿಯೊಂದು ಸರ್ಕಾರದ ಸಾರ್ವಜನಿಕ ವೆಚ್ಚ ಕೂಡ ಅಗಾಧ ಪ್ರಮಾಣದಲ್ಲಿ ಹೆಚ್ಚಾಗ್ತಾ ಇರೋದನ್ನು ನಾವು ನೋಡ್ತಾ ಹೋಗ್ತಿದ್ದೀವಿ. ಸೊ ಇಲ್ಲಿ ರಾಜ್ಯ ಸರ್ಕಾರದ ಒಟ್ಟು ಸಾರ್ವಜನಿಕ ವೆಚ್ಚ 1957-58 69.19 crore ಇತ್ತು. ಅಂದರೆ ದಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆಫ್ ಕರ್ನಾಟಕ ಗವರ್ಮೆಂಟ್ ಇನ್ 1957-58 ವಾಸ್ ಅರೌಂಡ್ 69.91 crore ರುಪೀಸ್. ಇದು 1996-97 ಇನ್ 1996-97 ಇಟ್ ಇನ್ಕ್ರೀಸ್ ಟು 12,339.17 crore. 1996-97 12,339.17 crore ಹೆಚ್ಚಾಯಿತು. 69 crore ಹಿಡಿದು 12,000 crore ಇದು ಹೆಚ್ಚಾಯಿತು. ಇನ್ 2006-07 ಅಲ್ಲಿಂದ ನೀವು 10 years ಮುಂದಕ್ಕೆ ಬಂದರೆ ದಿಸ್ ಅಮೌಂಟ್ ಇನ್ಕ್ರೀಸ್ ಫ್ರಮ್ 12,000 ಟು 41,850.65 crore. 41,850.67 crore ರೂಪಾಯಿಗೆ ಇದು ಹೆಚ್ಚಾಯಿತು. 2014-15 ಅಲ್ಲಿಂದ ಒಂದು 8-9 years ಮುಂದಕ್ಕೆ ಬಂದರೆ 133,599.87 crore ರೂಪಾಯಿಗೆ ಹೆಚ್ಚಾಗಿದೆ. ಇನ್ 2014-15 ದಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆಸ್ ಇನ್ಕ್ರೀಸ್ ಟು 133,599.87 crore. ಸೊ ದೇರ್ ಇಸ್ ಅ ಡ್ರಾಸ್ಟಿಕ್ ಇನ್ಕ್ರೀಸ್ ಇನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆಫ್ ಕರ್ನಾಟಕ ಗವರ್ಮೆಂಟ್. ದಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಈಸ್ ಗೋಯಿಂಗ್ ಆನ್ ಇನ್ಕ್ರೀಸಿಂಗ್. ಸೊ ಲೆಟ್ ಅಸ್ ಸಿ ವಾಟ್ ಆರ್ ದ ಟೈಪ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇನ್ ಕರ್ನಾಟಕ. ಯಾವ್ಯಾವ ಥರದ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇದೆ ಅನ್ನೋದನ್ನು ನಾವು ನೋಡೋಣ. ಒಂದು ಅಭಿವೃದ್ಧಿ ವೆಚ್ಚ ಮತ್ತು ಅಭಿವೃದ್ಧಿ ಏತರ ವೆಚ್ಚ, ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಆ್ಯಂಡ್ ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಬರುತ್ತೆ. ಇಲ್ಲಿ ಅಭಿವೃದ್ಧಿ ವೆಚ್ಚ ಅಂತ ಏನು ಅಂತ ನೋಡಿದಾಗ ಯಾವ ಸಾರ್ವಜನಿಕ ವೆಚ್ಚದ ಪರಿಣಾಮವಾಗಿ ವಾಸ್ತವ ಅಭಿವೃದ್ಧಿ ಗೋಚರವಾಗುತ್ತೋ ಅಂತಹ ವೆಚ್ಚವನ್ನು ಅಭಿವೃದ್ಧಿ ವೆಚ್ಚ ಅಂತ ಪರಿಗಣಿಸಲಾಗುತ್ತೆ. ಅಂದರೆ ದಿ ಎಕ್ಸ್ಪೆಂಡಿಚರ್ ದಟ್ ಬ್ರಿಂಗ್ಸ್ ಅಬೌಟ್ ಡೆವಲಪ್ಮೆಂಟ್ ಇನ್ ದಿ ಎಕಾನಮಿ ಆರ್ ದಿ ಎಕ್ಸ್ಪೆಂಡಿಚರ್ ವಿಚ್ ಬ್ರಿಂಗ್ಸ್ ಅಬೌಟ್ ಡೆವಲಪ್ಮೆಂಟ್ ಇನ್ ದಿ ಎಕಾನಮಿ ಈಸ್ ಕಾಲ್ಡ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್, ಇಂಡಸ್ಟ್ರೀಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್, ಎಜುಕೇಷನ್, ಹೆಲ್ತ್, ಸ್ಯಾನಿಟೇಷನ್, ಹೌಸಿಂಗ್, ಬ್ಯಾಂಕಿಂಗ್, ದೀಸ್ ಆರ್ ದಿ ಎಕ್ಸ್ಪೆನ್ಸಸ್ ವಿಚ್ ಆರ್ ವೆರಿ ಎಸೆನ್ಷಿಯಲ್ ಟು ಅಚೀವ್ ದಿ ಎಕನಾಮಿಕ್ ಡೆವಲಪ್ಮೆಂಟ್. ಇವುಗಳ ಮೇಲಿನ ವೆಚ್ಚ ಆರ್ಥಿಕ ಅಭಿವೃದ್ಧಿಗೆ ಅಥವಾ ಅಭಿವೃದ್ಧಿ ಸಾಧನೆಗೆ ಅತ್ಯವಶ್ಯಕವಾದ ವೆಚ್ಚ ಆಗಿರುತ್ತೆ. ಹಾಗಾಗಿ ಇದನ್ನು ಉತ್ಪಾದಕ ವೆಚ್ಚ ಅಂತ ಕೂಡ ನಾವು ಕರಿತೀವಿ. ರಾಜ್ಯ ಸರ್ಕಾರದ ಅಭಿವೃದ್ಧಿ ವೆಚ್ಚ ಆರ್ಥಿಕ ಅಭಿವೃದ್ಧಿ ಕಾರ್ಯಗಳ ಮೇಲಿನ ವೆಚ್ಚ ಆಗಿರುತ್ತೆ. ಜೊತೆಗೆ ಸಾಮಾಜಿಕ ಸೇವಾ ವೆಚ್ಚಗಳನ್ನು ಕೂಡ ಇಲ್ಲಿ ಸೇರಿಸಲಾಗಿರುತ್ತೆ. ಕೃಷಿ, ಕೈಗಾರಿಕೆ, ಸಹಕಾರ, ನೀರಾವರಿ, ವಿದ್ಯುಚ್ಛಕ್ತಿ ಮೊದಲಾದ ಚಟುವಟಿಕೆಗಳ ಮೇಲೆ ಮಾಡುವಂತಹ ವೆಚ್ಚ ಆರ್ಥಿಕ ವೆಚ್ಚ ಆದರೆ ಶಿಕ್ಷಣ, ವೈದ್ಯಕೀಯ ಸೌಲಭ್ಯ, ಸಾರ್ವಜನಿಕ ಆರೋಗ್ಯ, ಕಾರ್ಮಿಕ ಕಲ್ಯಾಣ, ನಿರಾಶ್ರಿತರ ಪುನರ್ವಸತಿ ಮೊದಲಾದ ಚಟುವಟಿಕೆಗಳ ಮೇಲೆ ಮಾಡುವಂತಹ ಖರ್ಚು ಸಾಮಾಜಿಕ ಅಭಿವೃದ್ಧಿ ಖರ್ಚಾಗಿರುತ್ತೆ. ಸೊ ಆಲ್ ದ ಆಕ್ಟಿವಿಟೀಸ್ ಲೈಕ್ ಬ್ಯಾಂಕಿಂಗ್, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಷನ್, ಅಗ್ರಿಕಲ್ಚರ್, ಇಂಡಸ್ಟ್ರೀಸ್, ಆಲ್ ದೀಸ್ ಆರ್ ದಿ ಎಕ್ಸ್ಪೆಂಡಿಚರ್ ಮೇಡ್ ಆನ್ ಎಕನಾಮಿಕ್ ಡೆವಲಪ್ಮೆಂಟ್. ವೆರ್ ಆಸ್ ದಿ ಎಕ್ಸ್ಪೆಂಡಿಚರ್ ಮೇಡ್ ಆನ್ ಎಜುಕೇಷನ್, ಹೆಲ್ತ್, ಸ್ಯಾನಿಟೇಷನ್, ಹೌಸಿಂಗ್, ಆಲ್ ದೀಸ್ ಆರ್ ದಿ ಎಕ್ಸ್ಪೆಂಡಿಚರ್ ಮೇಡ್ ಫಾರ್ ದಿ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ದಿ ಎಕಾನಮಿ. ಸೊ ದ ಕಂಟ್ರಿ ಬಟ್ ಬೋತ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಕಮ್ಸ್ ಅಂಡರ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್. ಸೊ ಇದು ಉತ್ಪಾದಕ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡೋದ್ರಿಂದ ಇದನ್ನು ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇಫ್ ಯು ಸಿ ದಿ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಟು ವಾಟ್ ಎಕ್ಸ್ಟೆಂಡ್ ದಿ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಆಸ್ ಇನ್ಕ್ರೀಸ್ಡ್ ಇನ್ ಕರ್ನಾಟಕ. 1957-58 37.94 crore ಇದ್ದಿತ್ತು. 2017-18 140.70 crore ಅಷ್ಟು ಜಾಸ್ತಿ ಆಗಿದೆ. ದಟ್ ಇಸ್ ದಿ ಎಕ್ಸ್ಪೆಂಡಿಚರ್ ದ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಆಫ್ ದಿ ಸ್ಟೇಟ್ ಗವರ್ಮೆಂಟ್ ವಿಚ್ ವಾಸ್ 37.97 crore ಇನ್ 1957-58 ಆಸ್ ಇನ್ಕ್ರೀಸ್ ಟು 1,40.67
70 crore rupees in 2017 and 18. So the development activities are increasing and the government is spending more and more on this. Now the non-developmental expenditure. Non-developmental expenditure andre idu abhivruddhige sahakariyante aadre avashyakavagi madlebekagiruvantha kharchagirutte abhivruddhige antalla idr mele kharch madodrinda development agutte antalla aadre though it doesn't bring any development but the government has to take up these expenditure because it is very essential idu thumba avashyakavagirudrinda idr mele vechcha madlebekagirutte ಒಂದು ಇಟ್ ಮೇ ಬಿ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್ ಇಟ್ ಮೇ ಬಿ ದಿ ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಓಕೆ ಆಮೇಲೆ ಎಲ್ಲೋ ಒಂದು ಕಡೆ ಸಾಲ ತೊಗೊಂಡಿರ್ತೀವಿ ನಾವು ಅದಕ್ಕೆ ಬಡ್ಡಿ ಕಟ್ಟಲೇಬೇಕು ಟ್ರಾನ್ಸ್ಫರ್ ಪೇಮೆಂಟ್ಸ್ ಟ್ರಾನ್ಸ್ಫರ್ ಪೇಮೆಂಟ್ಸ್ ಅಂತಂದರೆ ಇದು ಒಂದು ರೀತಿ ಇದನ್ನು ವರ್ಗಾವಣೆ ಪಾವತಿಗಳು ಅಂತ ಕರಿತೀವಿ ವರ್ಗಾವಣೆ ಪಾವತಿಗಳು ಅಂತಂದರೆ ಕೆಲಸ ಮಾಡ್ತೀರಾ ಕೆಲವೊಂದು ಆದಾಯವನ್ನು ನಾವು ಕೊಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಪೆನ್ಷನ್ ದ ಪರ್ಸನ್ ಹ್ಯಾಸ್ ವರ್ಕ್ಡ್ ಇನ್ ಗವರ್ಮೆಂಟ್ ಸೆಕ್ಟರ್ ಫಾರ್ ಸೋ ಮೆನಿ ಇಯರ್ಸ್ ಬಟ್ ಅನ್ಲೆಸ್ ಹೀ ಡೈಸ್ ದ ಗವರ್ಮೆಂಟ್ ಹ್ಯಾಸ್ ಟು ಗಿವ್ ಇಮ್ ಪೆನ್ಷನ್ ಸೊ ದಟ್ ಇಸ್ ನಾನ್ ಡೆವಲಪ್ಮೆಂಟಲ್ ಆಮೇಲೆ ವಿಧವಾ ವೇತನವನ್ನು ಕೊಡ್ತಿದ್ರೆ ವಿಡೋ ಪೆನ್ಷನ್ ವಿಡೋ ಕಾಂಪನ್ಸೇಷನ್ ದಟ್ ಇಸ್ ಗಿವನ್ ವಿಶೇಷ ಭತ್ಯೆಗಳು ಸ್ಪೆಷಲ್ ಅಲವೆನ್ಸಸ್ ದಟ್ ಇಸ್ ಗಿವನ್ ಟು ದಿ ಪೀಪಲ್ ಅಥವಾ ನಿರುದ್ಯೋಗಿ ಭತ್ಯೆ ಅನ್ಎಂಪ್ಲಾಯ್ಮೆಂಟ್ grants that is given to the people idellavu kuda transfer payments agutte because you are not earning for it but you are getting it neevu enu sampadane madide sarkara adru nimge sarkaradinda aadaya bartirodana naavu vargavane pavati anta karitivi transfer payments anta karitivi so this is one thing then subsidies for example if the farmer is undergoing a loss or if some industry small scale industry is undergoing a loss the government goes forward and gives subsidies one subsidy ena kodunthatto so that avr vanchur aarthikavagi neravagutte annodu uddesha irutte amale loan repayment see if we have taken the loan yavaglu kharchu jaasti aadaya kadime rajya sarkaragalige so hagagi thumba sari naavu loan anna tagondirthivi ee loan anna naavu sariyada antaradalli katta hogbekagutte prati varsha adike baddi naru pavati madbeku athwa loan repayment un kuda maartta hogbekagutte so loan repayment is one such thing and grants in aid to the local institutions sthaniya samsthegalige koduvantaha anudanagalu these are the expenses that are inevitable and indirectly ivella ಡೈರೆಕ್ಟ್ ಆಗಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಇಂಡೈರೆಕ್ಟ್ ಆಗಿ ಎಕನಾಮಿಕ್ ಡೆವಲಪ್ಮೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ಬಟ್ ಇಟ್ ಡಸಂಟ್ ಬ್ರಿಂಗ್ ಎನಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಆಲ್ ಟುಗೆದರ್ ಯಾವುದೋ ಒಂದು ಅಭಿವೃದ್ಧಿ ಚಟುವಟಿಕೆಯನ್ನು ಹಾಗೆ ಕಾರ್ಯೋನ್ಮುಖ ಮಾಡಿಬಿಡ್ತು ತಂದ್ಬಿಡ್ತು ಹಾಗಾಗಲ್ಲ ಆದರೆ ಅಭಿವೃದ್ಧಿ ಚಟುವಟಿಕೆಗೆ ಇವು ಕೂಡ ಸ್ವಲ್ಪ ಮಟ್ಟಿಗೆ ಪೂರಕವಾಗಿರೋದ್ರಿಂದ ಈ ಖರ್ಚನ್ನ ಅನಿವಾರ್ಯವಾಗಿ ಸರ್ಕಾರ ಮಾಡಲೇಬೇಕಾಗಿರತ್ತೆ ಸೊ ರಾಜ್ಯ ಸರ್ಕಾರದ ಅಭಿವೃದ್ಧಿ ಇತರ ವೆಚ್ಚಗಳನ್ನು ನೀವು ನೋಡಿದರೆ ಆಡಳಿತ ಯಂತ್ರದಲ್ಲಿ ಮಾಡುವಂತಹ ವೆಚ್ಚದ ತೆರಿಗೆ ಸಂಗ್ರಹದ ವೆಚ್ಚ ಸಾಲ ಮರುಪಾವತಿ ಸಾಲದ ಮೇಲಿನ ಬಡ್ಡಿ ಪಾವತಿ ಸ್ಥಳೀಯ ಸಂಸ್ಥೆಗಳಿಗೆ ನೀಡುವ ಸಹಾಯಧನ ಇದೆಲ್ಲ ಕೂಡ ಅತ್ಯಂತ ಹೆಚ್ಚು ಖರ್ಚನ್ನು ಮಾಡಿಸ್ತಾನೆ ಹೋಗ್ತಾ ಇರುತ್ತೆ ಸೊ ಎಷ್ಟು ಖರ್ಚು ಮಾಡಿದೆ ರಾಜ್ಯ ಸರ್ಕಾರ ಇದ್ರ ಮೇಲೆ ಅಂತ ನೋಡ್ತಾ ಹೋದರೆ 1957-58 ಇದು 15.17 crore rupees ಇದ್ದಿತ್ತು ದಟ್ ಈಸ್ ದ non-developmental expenditure which was 15.17 crores in 1957-58 in 2014-15 it is 39,466 crores ಈಗ ಅದು 39,466 crore ಏರಿಕೆ ಆಗಿರೋದನ್ನು ನೋಡ್ತೀವಿ ಸೊ ಅಲಾಂಗ್ ವಿತ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್ ಆರ್ ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್ ಈಕ್ವಲಿ ಇನ್ ದ ಸೇಮ್ ವೇ ಸೊ ಇದು ಟೈಪ್ಸ್ ಆಫ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ನೆಕ್ಸ್ಟ್ ಕಾಸಸ್ ಫಾರ್ ಇನ್ಕ್ರೀಸ್ ಇನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಕರ್ನಾಟಕದಲ್ಲಿ ಸಾರ್ವಜನಿಕ ಸಾಲದ ಹೆಚ್ಚಳಕ್ಕೆ ಕಾರಣ ಏನು ಸಾರಿ ಸಾರ್ವಜನಿಕ ವೆಚ್ಚದ ಹೆಚ್ಚಳಕ್ಕೆ ಕಾರಣ ಏನು ಯಾಕೆ ವೆಚ್ಚಗಳು ಹೀಗೆ ಜಾಸ್ತಿ ಆಗ್ತಾ ಇದೆ ಅಂತ ನೋಡಿದಾಗ ಒನ್ ಇಸ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ವೆಲ್ಫೇರ್ ಸ್ಟೇಟ್ ಒಂದು ಸುಖಿ ರಾಜ್ಯದ ಸ್ಥಾಪನೆ ಸುಖಿ ರಾಜ್ಯದ ಸ್ಥಾಪನೆ ಅಂತಂದರೆ ನಾನು ನಿಮ್ಗಾಗಲೇ ಹೇಳಿದಾಗೆ 19th century ಸಾರ್ವಜನಿಕ ವೆಚ್ಚದ ಗಾತ್ರ ಭಾಳ ಕಡಿಮೆ ಇತ್ತು ಆದರೆ ಇಂದಿನ ದಿನಗಳಲ್ಲಿ ಸರ್ಕಾರ ಕೈಗೊಳ್ಳದೇ ಇರುವಂತಹ ಚಟುವಟಿಕೆನೇ ಇಲ್ಲ ಅಂದರೆ ಎಲ್ಲ ಚಟುವಟಿಕೆನಲ್ಲೂ ಸರ್ಕಾರ ತನ್ನ ಪಾತ್ರವನ್ನು ವಹಿಸ್ತಾ ಇದೆ 20th century ಎಲ್ಲ ರಾಷ್ಟ್ರಗಳು ಸುಖಿ ರಾಜ್ಯಗಳಾಗಿರೋದ್ರಿಂದ ಅಂದರೆ ಅದನ್ನೇ ಪ್ರಮುಖ ಧ್ಯೇಯ ಹಾಗೆ ಮಾಡ್ಕೊಂಡಿರೋದ್ರಿಂದ
ಉಚಿತ ಶಿಕ್ಷಣವನ್ನು ಕೊಡೋದು, ಆರೋಗ್ಯವನ್ನು ಕೊಡೋದು, ನೈರ್ಮಲ್ಯ ಸೇವೆಗಳನ್ನು ಕೊಡೋದು, ವಸತಿ ಸೌಲಭ್ಯವನ್ನು ಕೊಡೋದು, ನಿಯಂತ್ರಿತ ಬೆಲೆಯನ್ನು ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡುವಂಥದ್ದು, ಇದೆಲ್ಲದಕ್ಕೂ ಕೂಡ ಅತಿ ಹೆಚ್ಚು ವೆಚ್ಚವನ್ನು ಕೈಗೊಳ್ತಾ ಇದೆ. ಈ ಸೌಲಭ್ಯಗಳನ್ನು ಒದಗಿಸದ ಹೊರತು ಜನರ ಜೀವನ ಮಟ್ಟ ಉತ್ತಮಗೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಮತ್ತು ಸುಖಿ ರಾಜ್ಯದ ಕನಸು ಕೂಡ ನನಸಾಗೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಸಿ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ವೆಲ್ಫೇರ್ ಸ್ಟೇಟ್ ವಿಚ್ ಇಸ್ ಅ ಕಾನ್ಸೆಪ್ಟ್ ಮೋಸ್ಟ್ಲಿ ಇನ್ ದ 20th ಸೆಂಚುರಿ. Almost all the countries have become welfare states because giving the welfare to the people or maintaining a good status of living for the people or giving them better standard of living, the government has taken up the responsibility of giving a better standard of living for the people. And for that, they have to take many activities like giving free education to the poor. ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ 14ನೇ ವಯಸ್ಸಿನವರೆಗೂ ಉಚಿತವಾದ ಶಿಕ್ಷಣವನ್ನು ಕೊಡಬೇಕು ಎಲ್ಲ ಮಕ್ಕಳಿಗೂ. ಅವನಿಗೆ ಸಾಧ್ಯ ಆಗಲಿ ಓದೋಕ್ಕೆ ಆಗದೆ ಇರಲಿ, ಆದರೆ ಅವನಿಗೆ ಉಚಿತವಾದ ಶಿಕ್ಷಣವನ್ನು ಕೊಡೋದು ಸರ್ಕಾರದ ಜವಾಬ್ದಾರಿ ಅಂತ. ಮತ್ತು ಗಿವಿಂಗ್ ಮೆಡಿಕಲ್ ಫೆಸಿಲಿಟೀಸ್, ಕ್ಲೀನ್ಲಿನೆಸ್ ಆ್ಯಂಡ್ ದೆನ್ ಹೌಸಿಂಗ್ ಫೆಸಿಲಿಟೀಸ್ ಟು ದ ಪೀಪಲ್, ಎಸ್ಪೆಷಲಿ ದೋಸ್ ಹು ಆರ್ ಹೋಮ್ಲೆಸ್. ದೆನ್ ಕೀಪಿಂಗ್ ಪ್ರೈಸಸ್ ಅಟ್ ದ ಕಂಟ್ರೋಲ್ಡ್ ಲೆವೆಲ್, ಅಗತ್ಯ ವಸ್ತುಗಳ ಬೆಲೆಯನ್ನು ನಿಯಂತ್ರಿತವಾಗಿ ಇಡುವಂಥದ್ದು, ಇದೆಲ್ಲದಕ್ಕೂ ಸಾಕಷ್ಟು ಖರ್ಚಾಗುತ್ತೆ. ದ ಗೌರ್ಮೆಂಟ್ ಹ್ಯಾಸ್ ಟು ಸ್ಪೆಂಡ್ ಅ ಲಾಟ್ ಆನ್ ದಿಸ್. ಆ್ಯಂಡ್ ವಿತೌಟ್ ಆಲ್ ದಿಸ್ ಯು ಕೆನಾಟ್ ಇಂಪ್ರೂವ್ ದಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ಪೀಪಲ್. ಆ್ಯಂಡ್ ಸೊ ದ ಡ್ರೀಮ್ ಆಫ್ ವೆಲ್ಫೇರ್ ಸ್ಟೇಟ್ ವಿಲ್ ಆಲ್ಸೋ ನಾಟ್ ಮೆಟೀರಿಯಲೈಸ್ ಅನ್ಲೆಸ್ ಆಲ್ ದಿಸ್ ಇಸ್ ಗಿವನ್ ಬೈ ದಿ ಗೌರ್ಮೆಂಟ್. ಸೊ ಎಸ್ಟಾಬ್ಲಿಷ್ಮೆಂಟ್ ಆಫ್ ವೆಲ್ಫೇರ್ ಸ್ಟೇಟ್ ಇಸ್ ಒನ್ ಆಫ್ ದಿ ಮೈನ್ ರೀಸನ್ಸ್ ಫಾರ್ ಇನ್ಕ್ರೀಸಿಂಗ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇನ್ ಕರ್ನಾಟಕ. ದ ಸೆಕೆಂಡ್ ಇಸ್ ಎಕನಾಮಿಕ್ ಡೆವಲಪ್ಮೆಂಟ್, ಆರ್ಥಿಕ ಅಭಿವೃದ್ಧಿ. ಆರ್ಥಿಕ ಅಭಿವೃದ್ಧಿ ಸಾಧನೆಗೆ ಸರ್ಕಾರಗಳು ಗಣನೀಯ ಮೊತ್ತದ ವೆಚ್ಚವನ್ನು ಕೈಗೊಳ್ಳಬೇಕಾಗುತ್ತೆ. ಅಂದರೆ ಟು ಟೇಕ್ ಅಪ್ ದಿ ಎಕನಾಮಿಕ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ದ ಗೌರ್ಮೆಂಟ್ ಹ್ಯಾಸ್ ಟು ಸ್ಪೆಂಡ್ ಅ ಲಾಟ್. ಇದು ರಾಷ್ಟ್ರೀಯ ಆದಾಯವನ್ನು ಹೆಚ್ಚಿಸುವಂಥ ಸಲುವಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ವಲಯಗಳಲ್ಲೂ ಕೂಡ ಬೃಹತ್ ಗಾತ್ರದ ಸಾರ್ವಜನಿಕ ವೆಚ್ಚ ಅತ್ಯವಶ್ಯಕ ಆಗಿರುತ್ತೆ. That is to bring in economic activities, sorry, to increase the developmental activities in the economy and to increase, thereby increase national income of the country. There is a need to make huge investments in all the sectors. So there is an increase in public expenditure. Yavaga ಈ ಚಟುವಟಿಕೆಗಳು ಚೆನ್ನಾಗಾಗುತ್ತೋ ಅವಾಗ ಮಾತ್ರ ನಾವು ದೇಶವನ್ನು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಸೊ ಆಕ್ಟಿವಿಟೀಸ್ ಲೈಕ್ ಅಗ್ರಿಕಲ್ಚರ್, irrigation, electricity, industries, mining, transport, communication, all these sectors need huge amount of investment. Only when the government invests sufficient quantity of amount on all these activities, the economic development will be possible. Andre ಕೃಷಿಯಲ್ಲಾಗಲಿ, ನೀರಾವರಿಯಲ್ಲಿ, ವಿದ್ಯುಚ್ಛಕ್ತಿ, ಕೈಗಾರಿಕೆ, ಗಣಿಗಾರಿಕೆ, ಸಾರಿಗೆ, ಸಂಪರ್ಕ ಮೊದಲಾದ 10 ಹಲವು ಕ್ಷೇತ್ರಗಳ ಮೇಲೆ ಬಂಡವಾಳವನ್ನು ವಿನಿಯೋಜನೆ ಮಾಡಿದಾಗ ಮಾತ್ರ ರಾಷ್ಟ್ರೀಯ ಮತ್ತು ತಲಾದಾಯದ ಏರಿಕೆ ಮತ್ತು ಉದ್ಯೋಗಾವಕಾಶಗಳ ವಿಸ್ತರಣೆ ಮೂಲಕ ಆರ್ಥಿಕ ಅಭಿವೃದ್ಧಿ ಸಾಧನೆ ಸಾಧ್ಯವಾಗುತ್ತೆ. ದ ನೆಕ್ಸ್ಟ್ ಇಸ್ ಎಕ್ಸ್ಟೆನ್ಷನ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್, ಆಡಳಿತ ಸೇವೆಗಳ ವಿಸ್ತರಣೆ. ಆಡಳಿತ ಸೇವೆಗಳ ವಿಸ್ತರಣೆ ಅಂದಾಗ ಆಡಳಿತ ನಿರ್ವಹಣೆಗಾಗಿ ಸಿಬ್ಬಂದಿಯ ನೇಮಕ, ಅವರಿಗೆ ವೇತನ ಕೊಡೋದು, ಭತ್ಯೆಯನ್ನು ಕೊಡೋದು. ರಾಜ್ಯ ಸರ್ಕಾರ ಅಗಾಧ ಮೊತ್ತದ ಹಣವನ್ನು ಇದಕ್ಕೋಸ್ಕರ ಖರ್ಚು ಮಾಡ್ತಾ ಹೋಗುತ್ತೆ. ಜೊತೆಗೆ ಬೆಲೆ ಏರಿಕೆ ಜೊತೆಗೆ ವೇತನವನ್ನು ಪರಿಷ್ಕರಣೆ ಮಾಡ್ತಾ ಇರಬೇಕಾಗುತ್ತೆ, ಮತ್ತು ಭತ್ಯೆಗಳನ್ನು ಆಗಿಂದಾಗೆ ಹೆಚ್ಚಿಸ್ತಾನೆ ಹೋಗಬೇಕಾಗುತ್ತೆ. ರಾಜ್ಯ ಸರ್ಕಾರದ ವೆಚ್ಚ ಕೂಡ ಬೆಳೆಯೋದಕ್ಕೆ ಇದು ಒಂದು ಪ್ರಮುಖವಾದ ಕಾರಣ ಆಗ್ತಾ ಹೋಗುತ್ತೆ. See, when I say extension of administrative services, there is a need to employ the staff for administrative service. ಅವ್ರಿಗೆ ಟು ಗಿವಿಂಗ್ ದಿ ವೇಜಸ್ ಆ್ಯಂಡ್ ಅದರ್ ಅಲೋವೆನ್ಸಸ್ ಟು ದಿ ಸ್ಟಾಫ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಫಾರ್ ದಿಸ್ ದ ಗೌರ್ಮೆಂಟ್ ಸ್ಪೆಂಡ್ಸ್ ಅ ಲಾಟ್. ಇದಕ್ಕೆ ಸರ್ಕಾರ ಸಾಕಷ್ಟು ಖರ್ಚು ಮಾಡುತ್ತೆ. ಆ್ಯಂಡ್ ಆ್ಯಸ್ ದ ಪ್ರೈಸಸ್ ಆಫ್ ದಿ ಗೂಡ್ಸ್ ಗೋಸ್ ಆನ್ ಇನ್ಕ್ರೀಸಿಂಗ್, ದ ಗೌರ್ಮೆಂಟ್ ಹ್ಯಾಸ್ ಟು ರಿವೈಸ್ ದಿ ಪೇ ಆಫ್ ದಿ ಪೀಪಲ್, ರಿವೈಸ್ ದಿ ಪೇ ಆಫ್ ದಿ ಸ್ಟಾಫ್. ಆಗಿಂದಾಗೆ ಅವರ ಪೇ ರಿವಿಷನ್ ಮಾಡ್ತಾ ಹೋಗ್ಬೇಕು. ಆಮೇಲೆ ವರ್ಷ ವರ್ಷ ಡಿ ಎನ್ನ ಕೂಡ ಕೊಡ್ತಾ ಹೋಗ್ಬೇಕಾಗುತ್ತೆ. ಇಟ್ ಹ್ಯಾಸ್ ಟು ಪೇ ಇನ್ಕ್ರೀಸ್ ದ ಡಿ ಎ ಎವ್ರಿ ಇಯರ್ ಟು ಮೇಂಟೈನ್ ದಿ ಇನ್ಕ್ರೀಸ್ ಇನ್ ಪ್ರೈಸಸ್. ದಿಸ್ ಇನ್ಕ್ರೀಸಸ್ ದಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಟು ಎ ಗ್ರೇಟ್ ಎಕ್ಸ್ಟೆಂಟ್.
ದೆನ್ ಮೇಂಟೆನೆನ್ಸ್ ಆಫ್ ಪೀಸ್ ಅಂಡ್ ಆರ್ಡರ್, ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದು. ರಾಜ್ಯದಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನು ಕಾಪಾಡೋದಕ್ಕೆ ಪೊಲೀಸ್ ಪಡೆಗಳನ್ನು ಹೆಚ್ಚಿಸಬೇಕು. ಇದಕ್ಕೂ ಕೂಡ ಸಾರ್ವಜನಿಕ ವೆಚ್ಚ ಸಾಕಷ್ಟು ಖರ್ಚಾಗೋದನ್ನು ನೋಡ್ತೀವಿ. ಅಂದರೆ ಇಲ್ಲಿ ಟು ಮೇಂಟೈನ್ ದಿ ಪೀಸ್ ಅಂಡ್ ಆರ್ಡರ್ ಇನ್ ದಿ ಎಕಾನಮಿ, ದ ಸ್ಟೇಟ್ ಹ್ಯಾಸ್ ಟು ಸ್ಪೆಂಡ್ ಅ ಲಾಟ್ ಫಾರ್ ಯುನೋ ಅಪಾಯಿಂಟ್ಮೆಂಟ್ ಆಫ್ ಪೊಲೀಸ್ಮೆನ್, increasing their working hours, increasing their wages. So maintenance of law and order in the economy is very important, and there is a lot of expenditure that takes place due to this. ಆಮೇಲೆ ಪ್ರಾದೇಶಿಕ ಅಸಮತೋಲನದ ನಿವಾರಣೆ, ರಿಮೂವಲ್ ಆಫ್ ರೀಜನಲ್ ಇಂಬ್ಯಾಲೆನ್ಸಸ್. ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸೋದಕ್ಕೆ ಸರ್ಕಾರ ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷ ವೆಚ್ಚವನ್ನು ಮಾಡಬೇಕಾಗತ್ತೆ. ಹಿಂದುಳಿದ ಪ್ರದೇಶಗಳಲ್ಲಿ ಅನೇಕ ಕಾಮಗಾರಿಗಳನ್ನು ತಗೊಳ್ಳುವಂಥದ್ದು, ಅಲ್ಲಿನ ಜನರಿಗೆ ವಿಶೇಷ ಸವಲತ್ತುಗಳನ್ನು ಕೊಡೋದು, ಇದು ಅಪಾರ ಮೊತ್ತದ ವೆಚ್ಚವನ್ನು ಕೋರುತ್ತೆ. ಸಿ ದ ರೀಜನಲ್ ಇಂಬ್ಯಾಲೆನ್ಸಸ್ ಹ್ಯಾಸ್ ಟು ಬಿ ರಿಮೂವ್ಡ್ ಬೈ ದಿ ಗವರ್ಮೆಂಟ್, ಆ್ಯಂಡ್ ಫಾರ್ ದಿಸ್ ಇಟ್ ನೀಡ್ ಟು ಸ್ಪೆಂಡ್ ಅ ಲಾಟ್ ಬಿಕಾಸ್ ಇಟ್ ಹ್ಯಾಸ್ ಟು ಮೇಕ್ ಫ್ಯೂ ಸ್ಪೆಷಲ್ ಎಕ್ಸ್ಪೆಂಡಿಚರ್ ಆನ್ ದೀಸ್ ಏರಿಯಾಸ್. ಸೊ ಇಟ್ ಹ್ಯಾಸ್ ಟು ಬ್ರಿಂಗ್ ನ್ಯೂ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಫ್ಯೂ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಇನ್ ದಿ ಬ್ಯಾಕ್ವರ್ಡ್ ರೀಜನ್ಸ್, ಆ್ಯಂಡ್ ಇಟ್ ಹ್ಯಾಸ್ ಟು ಗಿವ್ ಸ್ಪೆಷಲ್ ಪ್ರಾವಿಷನ್ಸ್ ಫಾರ್ ದಿ ಪೀಪಲ್ ಲಿವಿಂಗ್ ಇನ್ ದಿಸ್ ಪರ್ಟಿಕ್ಯುಲರ್ ಬ್ಯಾಕ್ವರ್ಡ್ ರೀಜನ್ಸ್, ವಿಚ್ ಇನ್ಕ್ಲೂಡ್ಸ್ ಯುನೋ ವಿಚ್ ಇನ್ವೈಟ್ಸ್ ಮೋರ್ ಆಫ್ ಎಕ್ಸ್ಪೆಂಡಿಚರ್ ಫ್ರಮ್ ದಿ ಗವರ್ಮೆಂಟ್. ಸೊ ಇನ್ ಆರ್ಡರ್ ಟು ರಿಮೂವ್ ದಿ ರೀಜನಲ್ ಇಂಬ್ಯಾಲೆನ್ಸ್ ದ ಗವರ್ಮೆಂಟ್ ಇಸ್ ಸ್ಪೆಂಡಿಂಗ್ ಅ ಲಾಟ್, ಸೊ ದ ಎಕ್ಸ್ಪೆಂಡಿಚರ್ ಆಫ್ ಗವರ್ಮೆಂಟ್ ಇಸ್ ಇನ್ಕ್ರೀಸಿಂಗ್ ಡೇ ಬೈ ಡೇ. ದೆನ್ ಎಲೆಕ್ಷನ್ಸ್, ದ ಮೋಸ್ಟ್ ಯುನೋ ಎಕ್ಸ್ಪೆನ್ಸಿವ್ ಆಕ್ಟಿವಿಟಿ ದಟ್ ಟೇಕ್ಸ್ ಪ್ಲೇಸ್ ಇನ್ ಅ ಕಂಟ್ರಿ ಲೈಕ್ ಇಂಡಿಯಾ ಈಸ್ ಎಲೆಕ್ಷನ್ಸ್. ಎವ್ರಿ 5 ಇಯರ್ಸ್ ಎಲೆಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ಟೇಕ್ಸ್ ಅವೇ ಕ್ರೋರ್ಸ್ ಆ್ಯಂಡ್ ಕ್ರೋರ್ಸ್ ಆಫ್ ರುಪೀಸ್. ಚುನಾವಣೆಗಳು ಅತ್ಯಂತ ಹೆಚ್ಚು ಖರ್ಚು ಮಾಡಿಸುವಂತಹ ಒಂದು ಪ್ರಮುಖ ಚಟುವಟಿಕೆ. ನಾವು ಪ್ರಜಾಪ್ರಭುತ್ವದ ರಾಷ್ಟ್ರವನ್ನು ಒಪ್ಕೊಂಡಿರೋದ್ರಿಂದ ಮತ್ತು ಚುನಾವಣೆಗಳು ಅವಶ್ಯಕವಾಗಿರುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಸರ್ಕಾರ ಚುನಾವಣೆ ನಡೆಸೋದಕ್ಕೆ ಮತ್ತು ಸಂಘ ಸಂಸ್ಥೆಗಳನ್ನು ನಿರ್ವಹಣೆ ಮಾಡೋದಕ್ಕೆ ವಿಪರೀತ ಹಣದ ಅವಶ್ಯಕತೆ ಇದೆ. ಇದಕ್ಕೆ ಸಾಕಷ್ಟು ವೆಚ್ಚ ಸರ್ಕಾರ ಮಾಡಬೇಕಾಗುತ್ತೆ. ಸೊ ಎಲೆಕ್ಷನ್ ಈಸ್ ಒನ್ ಪರ್ಟಿಕ್ಯುಲರ್ ಆಕ್ಟಿವಿಟಿ ವಿಚ್ ಟೇಕ್ಸ್ ಅವೇ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಮನಿ ಫ್ರಮ್ ದಿ ಗವರ್ಮೆಂಟ್. ದೆನ್ ಅರ್ಬನೈಸೇಷನ್, ನಗರೀಕರಣ. ಜನಸಂಖ್ಯೆ ಹೆಚ್ಚಳ ಮತ್ತು ಕೈಗಾರೀಕರಣದ ಫಲವಾಗಿ ಪಟ್ಟಣ ಪ್ರದೇಶಗಳಿಗೆ ಜನ ವಲಸೆ ಬರ್ತಿರೋದು ಜಾಸ್ತಿ ಆಗ್ತಾ ಇದೆ, ಮತ್ತು ನಗರಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಈ ನಗರೀಕರಣ ಮತ್ತು ನಗರಗಳಲ್ಲಿ ಜನಸಂಖ್ಯೆಯ ಬೆಳವಣಿಗೆ ಜೊತೆ ಸಾರಿಗೆ ಸಂಪರ್ಕ ಸೌಲಭ್ಯ ಕಲ್ಪನೆ, ಲೋಕೋಪಯೋಗಿ ಕಾಮಗಾರಿ ವಿಸ್ತರಣೆ ಮೊದಲಾದವು ಕೂಡ ಅಗತ್ಯವಾಗ್ತಾ ಹೋಗುತ್ತೆ. ಈ ನಗರೀಕರಣದ ಜೊತೆಗೆ ವಸತಿ ಸೌಲಭ್ಯಗಳ ಕೊರತೆ ಮತ್ತು ಕೊಳಗೇರಿ ಬೆಳವಣಿಗೆ ಆಗ್ತಿರೋದು ಕೂಡ ಸ್ವಾಭಾವಿಕ. ಈ ಸಮಸ್ಯೆಗಳನ್ನು ನಿವಾರಣೆಗೂ ಕೂಡ ಗಣನೀಯ ಮೊತ್ತದಲ್ಲಿ ಸಾರ್ವಜನಿಕ ವೆಚ್ಚವನ್ನು ಮಾಡಬೇಕಾಗುತ್ತೆ. ಸಿ ಆಸ್ ಅ ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್ ಆ್ಯಂಡ್ ದೆರ್ ಇಸ್ ಇಂಡಸ್ಟ್ರಿಯಲೈಸೇಷನ್ ಇನ್ ದ ಎಕಾನಮಿ, ದ ಪೀಪಲ್ ಮೈಗ್ರೇಟಿಂಗ್ ಫ್ರಮ್ ರೂರಲ್ ಏರಿಯಾಸ್ ಟು ಅರ್ಬನ್ ಏರಿಯಾಸ್ ಈಸ್ ಆಲ್ಸೋ ಇನ್ಕ್ರೀಸಿಂಗ್. ಆಸ್ ದ ಪೀಪಲ್ ಮೂವ್ ಫ್ರಮ್ ರೂರಲ್ ಟು ಅರ್ಬನ್ ಏರಿಯಾಸ್ ದೆರ್ ಇಸ್ ಅರ್ಬನೈಸೇಷನ್ ದಟ್ ಇಸ್ ಟೇಕಿಂಗ್ ಪ್ಲೇಸ್ ಆ್ಯಂಡ್ ದೆರ್ ಇಸ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಇನ್ ದೀಸ್ ಸಿಟೀಸ್. So what happens, you need to provide transport and communication facilities in the urban areas, and you have to take up many public works for the welfare of the people or for the benefit of the people. You need to extend many public works which takes away most of the income of the government. And then along with the urbanization, there are problems of housing problems in urban areas. So it increases number of slums in the cities. So government has to take measures to remove these slums and maintain good health there. And for this also there is a lot of expenditure that is taking place. The next thing is price rise, ಬೆಲೆ ಏರಿಕೆ. ಆಧುನಿಕ ದಿನಗಳಲ್ಲಿ ಬೆಲೆ ಏರಿಕೆ ಒಂದು ರೀತಿ ತುಂಬ ಸಾಮಾನ್ಯವಾದ ಸಂಗತಿಯಾಗೋಗಿದೆ. ಇದರ ಪರಿಣಾಮವಾಗಿ ವಿವಿಧ ಕಾಮಗಾರಿಗಾಗಿ ಕೊಂಡ್ಕೊಳ್ಳುವಂಥ ಸರಕು ಮತ್ತು ಅದರ ಹೆಚ್ಚಿನ ವೆಚ್ಚದ ಅಗತ್ಯವಾಗುತ್ತೆ. ದಿನೇ ದಿನೇ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಆಗ್ತಾ ಹಣದ ಮೌಲ್ಯ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ವೆಚ್ಚದ ಪ್ರಮಾಣ ಕನಿಷ್ಠ ಮೊದಲಿನ ಪ್ರಮಾಣದಲ್ಲೇ ಉಳಿಸ್ಕೊಂಡು ಬರೋದಕ್ಕೆ ಸಾಧ್ಯ ಆಗದೇ ಇರುವಂಥದ್ದು. ಯಾಕೆಂದರೆ ಬೆಲೆ ಜಾಸ್ತಿ ಆಗ್ತಿದೆ, ಹಾಗಾಗಿ ಖರ್ಚು ಜಾಸ್ತಿ ಆಗ್ತಾ ಇದೆ. ಮೊದಲಿನಷ್ಟೇ ಅಮೌಂಟನ್ನು ಉಳಿಸ್ಕೊಂಬರೋಣ ಅಂತಂದರೆ ಅದು ಸಾಧ್ಯ ಆಗಲ್ಲ. ಯಾಕೆಂದರೆ ನೀವು ಜನಸಂಖ್ಯೆ ಹೆಚ್ಚಳದ ಜೊತೆ ಸಾರ್ವಜನಿಕ ವೆಚ್ಚವನ್ನು ಜಾಸ್ತಿ ಆಗಬೇಕು. ಬೆಲೆ ಏರಿಕೆ ಇರೋದ್ರಿಂದ ಈ ವೆಚ್ಚ ಇನ್ನಷ್ಟು
ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಬೆಲೆ ಏರಿಕೆಗೆ ಪರಿಹಾರವಾಗಿ ನೀವು ಸರ್ಕಾರಿ ನೌಕರರಿಗೆ ವೇತನದ ಪರಿಷ್ಕರಣೆ ಮಾಡ್ತಾ ಹೋಗ್ಬೇಕು, ತುಟ್ಟಿ ಭತ್ಯೆಯನ್ನ ಕೊಡ್ತಾ ಹೋಗ್ಬೇಕು, ಇದು ವೆಚ್ಚದ ಭಾರವನ್ನ ಇನ್ನಷ್ಟು ಜಾಸ್ತಿ ಮಾಡ್ತಾ ಹೋಗುತ್ತೆ. ಸಿ ದ ಇನ್ಕ್ರೀಸ್ ಇನ್ ಪ್ರೈಸ್ ರೈಸ್ ಈಸ್ ಒನ್ ಆಫ್ ದಿ ವೆರಿ ವೆರಿ ಕಾಮನ್ ಫೀಚರ್ ದಟ್ ಇಸ್ ದಟ್ ಟೇಕ್ಸ್ ಪ್ಲೇಸ್ ವೆರಿ ಈಸಿಲಿ ಇನ್ ದಿ ಮಾಡರ್ನ್ ಎಕಾನಮಿ. And whenever the government takes up the new developmental activities or economic activities, with the increase in price rise, the prices of these welfare activities also increase, because you cannot maintain the same amount every year. As the prices increases, the amount that you have to spend on these activities will also increase. So this increases public expenditure for the government. Along with this, whenever the price increases, the wages of the staff also has to be increased, because they have to maintain their standard of living, and so government has to revise their pay scales every 10 years or 5 years, and it has to pay the DA every year so that they maintain that they get equipped with the rise in prices. ನೆಕ್ಸ್ಟ್ ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ಸ್, ಸಾಮಾಜಿಕ ಭದ್ರತಾ ಕ್ರಮಗಳು. ಆಧುನಿಕ ಸರ್ಕಾರಗಳು ದುರ್ಬಲ ಮತ್ತು ಅಬಲ ವರ್ಗದವರ ರಕ್ಷಣೆಗಾಗಿ ಹಲವು ಸಾಮಾಜಿಕ ಭದ್ರತಾ ಕ್ರಮಗಳನ್ನು ಅನುಷ್ಠಾನಗೊಳಿಸಿದೆ. ದ ಗವರ್ಮೆಂಟ್ ಹ್ಯಾಸ್ ಟೇಕನ್ ಅಪ್ ಮೆನಿ ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ಸ್ ಫಾರ್ ದಿ ಡೌನ್ ಟ್ರೋಡನ್ ಪೀಪಲ್. ಸೊ ಗಿವಿಂಗ್ ದಿ ವಿಡೋ ಪೆನ್ಷನ್, ಓಲ್ಡ್ ಏಜ್ ಪೆನ್ಷನ್, ಆಕ್ಸಿಡೆಂಟಲ್ ಇನ್ಶೂರೆನ್ಸಸ್, few of the facilities for the patients, unemployment grants, idella kuda amele free education and health facilities, ee ella karyakramagalu agada mottada vechavanna kaigolbekagutte sarkara ee elladukku kuda, because it is the responsibility of the government to give the social security measures. For this the government takes up many measures in the form of old age pension, nimge urdhapya vetana, vidhava vetana, apagatha vime, rogigalige prayojanavanna kodoantadu, nirudyoga bhatyeyanna kodoantadu, amele ಉಚಿತವಾಗಿ ಶಿಕ್ಷಣವನ್ನು ಒದಗಿಸುವಂಥದ್ದು, ಆರೋಗ್ಯ ಸೌಲಭ್ಯವನ್ನು ಕೊಡುವಂಥದ್ದು, ಇವೆಲ್ಲ ಕಾರ್ಯಕ್ರಮಗಳು ಸರ್ಕಾರಗಳು ಅಗಾಧ ಮೊತ್ತದ ವೆಚ್ಚವನ್ನು ಕೈಗೊಳ್ಳೋದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ನೀವು ಸಮಾನತೆ ತರಬೇಕು, ಒಂದು ಒಂದು ರಾಜ್ಯದಲ್ಲಿ ಒಂದು ಸಮಾನತೆಯನ್ನು ತರಬೇಕು ಅಂತಂದಾಗ ಈ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳನ್ನು ಕೂಡ ನೀವು ಅಳವಡಿಸ್ಕೋಬೇಕಾಗುತ್ತೆ. ಹಾಗಾಗಿ ದಿ ಸೋಷಿಯಲ್ ಸೆಕ್ಯೂರಿಟಿ ಮೆಷರ್ಸ್ ದ ಗೌರ್ಮೆಂಟ್ ಇಸ್ ಟೇಕಿಂಗ್ ಈಸ್ ಇಂಡಿಸ್ಪೆನ್ಸಿಬಲ್. ಇಟ್ ಇಸ್ ಟೇಕಿಂಗ್ ಲಾಟ್ ಆಫ್ efforts to bring about a social justice to all the people who are living in a society. Then the next is repayment of public debt. ಸಾರ್ವಜನಿಕ ಸಾಲದ ಮರುಪಾವತಿ. ಸರ್ಕಾರದ ಕಾರ್ಯಚಟುವಟಿಕೆಗಳ ಜೊತೆನಲ್ಲಿ ವರಮಾನ ಮತ್ತು ವೆಚ್ಚದ ನಡುವೆ ಅಗಾಧವಾದ ಅಂತರ ಕೂಡ ಜಾಸ್ತಿ ಆಗ್ತಾ ಇದೆ. ಸಿ ಫಾರ್ ಎಕ್ಸಾಂಪಲ್, ದ ಇನ್ಕಮ್ ದಟ್ ದ ಗವರ್ಮೆಂಟ್ ಇಸ್ ಗೆಟಿಂಗ್ ಇಸ್ ಲೆಸ್, ವೆರಾಸ್ ದ ಎಕ್ಸ್ಪೆಂಡಿಚರ್ ದಟ್ ದ ಗವರ್ಮೆಂಟ್ ಇಸ್ ಮೇಕಿಂಗ್ ಇಸ್ ಟೂ ಹೈ. So there is a long gap between this public revenue and public expenditure. This gap between the expenditure and revenue has to be filled in by the public debt. Public debt moolaka idana tarbekagutte. Hagagi tumba sari sarkara salavanna madutte. Ee salavanna tarodalle salavanna marupavati madbekagutte. ಬಡ್ಡಿ ಸಮೇತ ಮರುಪಾವತಿ ಮಾಡಬೇಕಾಗುತ್ತೆ. ಸೊ ದ ಇಂಟ್ರೆಸ್ಟ್ ಪೇಮೆಂಟ್, ರೀಪೇಮೆಂಟ್ ಆಫ್ ದಿ ಡೆತ್ ಇನ್ ರೆಗ್ಯುಲರ್ ಇಂಟರ್ವಲ್ಸ್, ದಿಸ್ ಆಲ್ಸೋ ಇನ್ಕ್ರೀಸಸ್ ದಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಟು ಅ ಲಾರ್ಜ್ ಎಕ್ಸ್ಟೆಂಟ್. ಇದು ಕೂಡ ಸಾರ್ವಜನಿಕ ಸಾಲವನ್ನು ಅಗಾಧ ಪ್ರಮಾಣದಲ್ಲಿ ಹೆಚ್ಚಿಸೋದಕ್ಕೆ ಕಾರಣ ಆಗಿದೆ. ದೆನ್ ಕಂಟ್ರೋಲ್ ಆಫ್ ಎಕನಾಮಿಕ್ ಸೈಕಲ್ಸ್. ಕಂಟ್ರೋಲ್ ಆಫ್ ಎಕನಾಮಿಕ್ ಸೈಕಲ್ಸ್ ಇದು ಎಲ್ಲ ದೇಶಕ್ಕೂ ಇದು ಬರೋದಿಲ್ಲ, ಎಸ್ಪೆಷಲಿ ಕರ್ನಾಟಕ ರಾಜ್ಯ ಅಥವಾ ಭಾರತದಂಥ ದೇಶಗಳಿಗೆ ಇದು ಬರೋದಿಲ್ಲ. ಯಾಕೆಂದರೆ ನಮ್ಮದು ಇಟ್ ಇಸ್ ನಾಟ್ ಅ ಬಂಡವಾಳಶಾಹಿ ರಾಷ್ಟ್ರ, ನಮ್ಮದು ಬಂಡವಾಳಶಾಹಿ ರಾಷ್ಟ್ರ ಅಲ್ಲ. ಆದರೆ ನಾವು ಬಂಡವಾಳಶಾಹಿ ರಾಷ್ಟ್ರವನ್ನು ಅನೇಕ ಬಾರಿ ನಂಬ್ಕೊಂಡಿದ್ದೀವಿ. ಅಂದರೆ ವಿ ರಿಲೈ ಆನ್ ಮೆನಿ ಆಫ್ ದಿ ಕ್ಯಾಪಿಟಲಿಸ್ಟ್ ಕಂಟ್ರೀಸ್. ಫಾರ್ ಎಕ್ಸಾಂಪಲ್ ಅಮೆರಿಕಾ, ನಮ್ಮ 30% ಅಷ್ಟು ಎಕ್ಸ್ಪೋರ್ಟ್ಸು, ಇಂಪೋರ್ಟ್ಸು, ಫಾರಿನ್ ಟ್ರೇಡು ಎಲ್ಲವೂ ಕೂಡ ಅಮೆರಿಕದ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಆ ದೇಶದಲ್ಲಿ ಆಗುವಂತಹ ಏನೇ ಏರುಪೇರು, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಆಗುವಂತಹ ಏರಿಳಿತ ಭಾರತದ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಅದು ಆಬ್ವಿಯಸ್ ಆಗಿ ರಾಜ್ಯ ಸರ್ಕಾರದ ಮೇಲೂ ಕೂಡ ಪರಿಣಾಮವನ್ನು ಬೀರುತ್ತೆ. ಈ ನಿಟ್ಟಿನಲ್ಲಿ ಆಗುವಂತಹ ಕೆಲವೊಂದು ಬದಲಾವಣೆಗಳು ಅಥವಾ ಉಂಟಾಗುವಂತಹ ಕೆಲವೊಂದು
ಈ ವ್ಯಾಪಾರದ ಚಕ್ರ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಸರ್ಕಾರ ಕೆಲವೊಂದು ಬಾರಿ ಖರ್ಚನ್ನ ಮಾಡಬೇಕಾಗುತ್ತೆ. ಸೊ ಅದು ಕೂಡ ಈ ರೀತಿಯ ಆರ್ಥಿಕ ಆವರ್ತಗಳನ್ನ ಹತೋಟಿಗೆ ತರೋದಕ್ಕೆ ಸರ್ಕಾರ ಮಾಡುವಂತ ವೆಚ್ಚ ಕೂಡ ಜಾಸ್ತಿ ಪ್ರಮಾಣದ್ದೇ ಆಗಿರುತ್ತೆ. ಸೊ ಹಾಗಾಗಿ ಕಂಟ್ರೋಲ್ ಆಫ್ ಎಕನಾಮಿಕ್ ಸೈಕಲ್ಸ್ ಈಸ್ ಆಲ್ಸೋ ಒನ್ ಆಫ್ ದಿ ಮೇನ್ ಕಾಸಸ್ ಫಾರ್ ದಿ ಇನ್ಕ್ರೀಸ್ ಇನ್ ಪಬ್ಲಿಕ್ ಎಕ್ಸ್ಪೆಂಡಿಚರ್. ಸೊ ದೀಸ್ ಆರ್ ದಿ ಮೆನಿ ರೀಸನ್ಸ್ ವೈ ದ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆಫ್ ದ ಗವರ್ಮೆಂಟ್ ಈಸ್ ಇನ್ಕ್ರೀಸಿಂಗ್ ಇಯರ್ ಬೈ ಇಯರ್. ಪಾಪ್ಯುಲೇಷನ್ ಜಾಸ್ತಿ ಆದಾಗೆ, ಆಧುನಿಕತೆ ಜಾಸ್ತಿ ಆದಾಗೆ, ನಗರೀಕರಣ ಜಾಸ್ತಿ ಆದಾಗೆ ನಮ್ಮ ಸಮಸ್ಯೆಗಳು ಉಲ್ಬಣನೇ ಆಗ್ತಾ ಇದೆ. ಹಾಗಾಗಿ ಸರ್ಕಾರ ಕೂಡ ಹೆಚ್ಚು ಹೆಚ್ಚು ಖರ್ಚು ಮಾಡೋ ಅನಿವಾರ್ಯತೆಗೆ ಬಂದಿದೆ. ಸೊ ದ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆಫ್ ದ ಗವರ್ಮೆಂಟ್ ಆಫ್ ಕರ್ನಾಟಕ ಈಸ್ ಇನ್ಕ್ರೀಸಿಂಗ್ ಕಂಟಿನ್ಯೂಸ್ಲಿ ಡ್ಯೂ ಟು ವೇರಿಯಸ್ ರೀಸನ್ಸ್. ಸಿನ್ಸ್ ಕರ್ನಾಟಕ ಈಸ್ ಅ ಫಾಸ್ಟ್ ಡೆವಲಪಿಂಗ್ ಎಕಾನಮಿ, ಬೋತ್ ಡೆವಲಪ್ಮೆಂಟ್ ಆ್ಯಂಡ್ ನಾನ್ ಡೆವಲಪ್ಮೆಂಟ್ ಎಕ್ಸ್ಪೆಂಡಿಚರ್ ಆರ್ ಇನ್ಕ್ರೀಸಿಂಗ್ ಅಟ್ ಅ ಫಾಸ್ಟ್ ರೇಟ್. ದ ಗವರ್ಮೆಂಟ್ ಶುಡ್ ಟೇಕ್ ಅಪ್ ಸರ್ಟನ್ ಸ್ಟ್ರಿಕ್ಟ್ ಮೆಷರ್ಸ್ ಟು ಕಂಟ್ರೋಲ್ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಎಫರ್ಟ್ಸ್ ಟು ಬಿ ಮೇಡ್ ಟು ಇನ್ಕ್ರೀಸ್ ದಿ ರೆವಿನ್ಯೂ. ವಿವಿಧ ಕಾರಣಗಳಿಂದ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ವೆಚ್ಚ ನಿರಂತರವಾಗಿ ಹೆಚ್ಚುತ್ತಾ ಇದೆ. ಕರ್ನಾಟಕವು ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ಆರ್ಥಿಕತೆಯಾಗಿರೋದ್ರಿಂದ ಅಭಿವೃದ್ಧಿ ಮತ್ತು ಅಭಿವೃದ್ಧಿಯೇತರ ವೆಚ್ಚಗಳು ವೇಗವಾಗಿ ಬೆಳೀತಾ ಇರೋದನ್ನು ನೋಡ್ತೀವಿ. ಅನಗತ್ಯ ಖರ್ಚುಗಳನ್ನು ಒಂದು ಕಡೆ ನಿಯಂತ್ರಣ ಮಾಡಬೇಕು. ಈ ರೀತಿ ನಿಯಂತ್ರಣ ಮಾಡೋದಕ್ಕೆ ಹಲವಾರು ಕಠಿಣ ಕ್ರಮಗಳನ್ನು ಕೂಡ ತಗೋಬೇಕು. ಅದೇ ಸಮಯದಲ್ಲಿ ಸರ್ಕಾರ ಆದಾಯವನ್ನು ಹೆಚ್ಚಿಸ್ಕೊಳ್ಳೋ ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಸೊ ಇಟ್ ಹ್ಯಾಸ್ ಟು ಪ್ಲೇ ಎ ಇಂಪಾರ್ಟೆಂಟ್ ರೋಲ್ ಇನ್ ಇನ್ಕ್ರೀಸಿಂಗ್ ದಿ ಪಬ್ಲಿಕ್ ರೆವಿನ್ಯೂ. ಸೊ ದಿಸ್ ಇಸ್ ಅಬೌಟ್ ದಿ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಆ್ಯಂಡ್ ದ ಕಾಸಸ್ ಫಾರ್ ಇನ್ಕ್ರೀಸಿಂಗ್ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಇಯರ್ ಬೈ ಇಯರ್. ಥ್ಯಾಂಕ್ ಯು ಸೋ ಮಚ್.